ಮೈತ್ರಿ ಗೊಂದಲ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಗೊಂದಲಗಳು ಇರೋದು ಸಹಜ, ಗೊಂದಲಗಳು ಬರೋದು ಸಹಜ, ಗೊಂದಲಗಳನ್ನ ಸರಿ ಮಾಡ್ಕೊಂಡು ಹೋಗ್ತೇವೆ ಅನ್ನೋ ವಿಶ್ವಾಸವನ್ನ ಕೂಡ ಆರ್ ಅಶೋಕ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಜೆಡಿಎಸ್ ಗೆ ಎರಡು ಸೀಟು ಫೈನಲ್ ಆಗಿದೆ. ಇನ್ನೊಂದರ ಬಗ್ಗೆ ಇನ್ನೂ ಕೂಡ ಡಿಸ್ಕಷನ್ ನಡೀತಾ ಇದೆ. ಕುಮಾರಸ್ವಾಮಿ ಅವರೊಂದಿಗೆ ನಾನು ಮಾತಾಡಿದ್ದೀನಿ ಅಂತ ಹೇಳಿದರು. ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ, ಬನ್ನಿ ಸರ್. ನಿನ್ನೆ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಮೈತ್ರಿ ವಿಚಾರವಾಗಿ ಒಂದಿಷ್ಟು ಗೊಂದಲಗಳು, ಬಿಜೆಪಿ ನಾಯಕರು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ, ಈ ಒಂದು ವಿಶ್ವಾಸ ತೆಗೆದುಕೊಳ್ಳೋದ್ರಿಂದ ನಮ್ಮ ನಾಯಕರು ಮೈತ್ರಿ ಆಗಬೇಕು ಅನ್ನುವಂಥ ಪ್ರಶ್ನೆ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳನ್ನು ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಹೌದಾ, ಮೈತ್ರಿಲಿ ಹೊಂದಾಣಿಕೆ ಆಗ್ತಿಲ್ವಾ? ರಾಜ್ಯ ನಾಯಕರು ಅವರಿಗೆ ರೆಸ್ಪಾನ್ಸ್ ಮಾಡ್ತಿಲ್ವಾ ಬಿಜೆಪಿ ರಾಜ್ಯ ನಾಯಕರು? ನನ್ನ ಹತ್ರನು ಕೂಡ ನಿನ್ನೆ ಬೆಳಗ್ಗೆ ಫೋನ್ ಮಾಡಿದರು, ಇದೇ ವಿಚಾರವಾಗಿ ಮಾತಾಡಿದ್ದಾರೆ. ಆ ಥರದ್ದೇನು ಗೊಂದಲ ಇಲ್ಲ. ಸೀಟ್ಗಳು ಅವರು ಮೂರು ಸೀಟ್ ಕೇಳಿದರು. ಆ ಮೂರು ಸೀಟ್ಗಳ ಬಗ್ಗೆ ಈಗ ಎರಡು ಆಗಿದೆ, ಇನ್ನೊಂದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಇನ್ನೂ ಕೂಡ ಅವ್ರಿಗೆ ಯಾವ್ಯಾವ ಸೀಟ್ಗಳು ಕೇಳಿದ್ದಾರೆ ಅವ್ಯಾವ ಕೂಡ ಬಿ ಜೆ ಪಿ ಅನೌನ್ಸೇ ಮಾಡಿಲ್ಲ, ಹಾಗೆ ಇಟ್ಟಿದೆ ಅವರು ಅನೌನ್ಸ್ ಮಾಡಲಿ. ಸೊ ಚರ್ಚೆ ನಡೀತಾ ಇದೆ. ನಮ್ಮ ಕೇಂದ್ರೀಯ ನಾಯಕರು ಕೂಡ ಕುಮಾರಸ್ವಾಮಿ ಇದುವರೆಗೂ ಎರಡು ಮೂರು ಬಾರಿ ಮಾತಾಡಿದ್ದಾರೆ, ಮೂರು ಬಾರಿ ಕುಮಾರಸ್ವಾಮಿ ಅವ್ರ ಜೊತೆ ಪರ್ಸ್ನಲ್ಲಾಗಿ ಮಾತಾಡಿದ್ದಾರೆ. ಮತ್ತು ಡಾಕ್ಟರ್ ಮಂಜುನಾಥ್ ಅವರು ಕೂಡ ಮೊನ್ನೆ ಸಭೆಯಲ್ಲಿ, ಶಿವಮೊಗ್ಗದ ಸಭೆಯಲ್ಲಿ ಅವರು ಕೂಡ ಮಂಜುನಾಥ್ ಅವರು ಭಾಗವಹಿಸಿದ್ದಾರೆ. ಸೊ ಗೆಲ್ಲೋ ದೃಷ್ಟಿಯಿಂದ ಮಂಜುನಾಥ್ ಅವ್ರದ್ದು ಸ್ಟ್ರಾಟಜಿ ಮಾಡಿದ್ದೀರಿ ಅಷ್ಟೇ. ಸೊ ಅವರು ಕೂಡ ದೇವೇಗೌಡರ ಕುಟುಂಬದವರೇ, ಅವರು ಕೂಡ ನನಗನ್ಸುತ್ತೆ ಆ ಥರದ್ದು ಏನು ಗೊಂದಲ ಇಲ್ಲ, ಎಲ್ಲ ಸಲೀಸ ಆಗ್ತೈತೆ. ಇವತ್ತು ನಾನು ಹೋಗ್ತಾ ಇದ್ದೀನಿ, ದೆಹಲಿಗೆ ಹೋಗ್ತಾ ಇದ್ದೀನಿ, ಆರು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿ ವಿಚಾರಗಳ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀರಿ, ಮಾತಾಡಿ ಏನೇನು ನಡೆದಿದೆ ಕರ್ನಾಟಕದಲ್ಲಿ ಇವೆಲ್ಲನೂ ಕೂಡ ಕೇಂದ್ರದ ನಾಯಕರ ಗಮನಕ್ಕೆ ಇವತ್ತು ತರ್ತೀನಿ ನಾನು. ಸರ್, ಕುಮಾರಸ್ವಾಮಿ ಹೇಳ್ತಾರೆ ಎರಡು ಸೀಟ್ ತಗೊಳೋದಕ್ಕೆ ನಾನಕ್ಕೆ ಮೈತ್ರಿ ಆಗಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದಾರೆ. ಅಂದರೆ ಎರಡು ಸೀಟ್ ಅನ್ನುವಂಥದ್ದು ಜೆಡಿಎಸ್ಗೆ ಒಪ್ಪಿಗೆ ಇಲ್ಲ ಅನ್ನುವಂಥದ್ದು, ಹಾಗಾಗಿನೇ ಅಸಮಾಧಾನ ಹೊರಾಕ್ತಿದ್ದಾರೆ ಅನ್ನುವಂಥದ್ದು ಇಲ್ಲ ಇರ್ಬೋದು. ಅವರು ಎರಡು ಸೀಟು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಮಂಜುನಾಥ್ ಅವರು ನಮ್ಮ ಪಾರ್ಟಿಯಿಂದಲೇ ನಿಂತಿದ್ದಾರೆ. ಅಂದರೆ ಮಂಜುನಾಥ್ ಅವ್ರದ್ದು ಜೆ ಡಿ ಎಸ್ ಲೆಕ್ಕ ಅಲ್ಲ, ಜನಸಾಮಾನ್ಯರು ಮಾತಾಡೋದು, ನಾವು ಮಾತಾಡ್ತಾ ಇಲ್ಲ, ಜನಸಾಮಾನ್ಯರು ಹಂಗೆ ಮಾತಾಡ್ತಾ ಇದ್ದಾರೆ. ಕೇಳಿರೋದ್ರಲ್ಲಿ ಅವ್ರೇನು ತಪ್ಪಿಲ್ಲ, ಎಲ್ಲ ಹೊಂದಾಣಿಕೆಯಿಂದ ನಾವು ಹೋಗಬೇಕಾಗಿದೆ. ಕಾಂಗ್ರೆಸ್ಸನ್ನು ಎದುರಿಸ್ಬೇಕಾಗಿರೋದ್ರಿಂದ ನಮ್ಮ ಹೊಂದಾಣಿಕೆ ಭಾಳ ಸುಲಭಿಸುತ್ತೆ, ಹಾಗೆ ಆಗಬೇಕು ಅನ್ನೋದು ಕುಮಾರಸ್ವಾಮಿ ಅವ್ರು ನಾನು ಹೇಳಿದ್ದಾರೆ. ನಮ್ಮ ಗುರಿ ಕಾಂಗ್ರೆಸ್ಸೇ, ಆದರೆ ಮಾತುಕತೆ ಆಗಬೇಕು ಅಂತ ಹೇಳಿದ್ದಾರೆ. ನಾನು ಕೂಡ ಇವತ್ತು ಹೋಗ್ತಾ ಇದ್ದೀನಿ, ಕೇಂದ್ರದ ನಾಯಕರು ಭೇಟಿ ಮಾಡಿದಾಗ ಇವೆಲ್ಲ ವಿಚಾರವನ್ನು ಕೇಂದ್ರ ನಾಯಕರ ಗಮನಕ್ಕೆ ತರ್ತೀನಿ.